ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶರು ಮಾತಾಡ್ತಾ ಇರೋದು. ಇವತ್ತಿನ ರೆಸಿಪಿಲಿ ಗಣೇಶ, ಶ್ರೀ ಗಣೇಶನ್ಗೆ ಇಷ್ಟವಾದಂಥ ಕಡಲೆಕಾಳು ಉಸ್ಲಿ, ಸಿಹಿ ಕಡುಬು, ಖಾರ ಕಡುಬು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಹಬ್ಬಕ್ಕೆ ವಿಶೇಷವಾಗಿ ಮಾಡಿರೋವಂಥ ಈ ಅಡುಗೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನಾನು ಮೊದಲೇ ಕಡಲೆಕಾಳನ್ನ ಒಂದು 200 ಗ್ರಾಮ್ ಅಷ್ಟು ನೆನೆ ಹಾಕಿದ್ದೆ ನೈಟೆ, ಹಾಗಾಗಿ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೇಯೋದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಮಿನಿಮಮ್ 2-3 ವಿಷಲು ಕೂಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ಗಾಳಿಯೆಲ್ಲ ಹೋದ್ಮೇಲೆ ಇಷ್ಟು ಬೆಂದರೆ ಸಾಕು. ನೈಟೆ ನೆನೆ ಹಾಕಿರೋದ್ರಿಂದ 3 ವಿಷಲು ಹಾಕಿಸಿದ್ರೆ ಬೇಗ ಬೆಂದೋಗುತ್ತೆ. ಈಗ ಕಡಲೆಕಾಳು ಉಸ್ಲಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ನಾನು ಅದಕ್ಕೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಚಿಕ್ಕದಾಗಿ. ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ, ಅದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಟಪಟ ಅನ್ಬೇಕು, ಹಾಗೆ ಕರಿಬೇವು, ಒಂದೆರಡರಿಂದ 3 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಚಿಟಿಗೆಯಷ್ಟು ಅರಿಶಿನ ಪುಡಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ನಾವು ಕಾಳು ಬೇಯೋದಕ್ಕೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಇದಕ್ಕೆ ನಾನು ಯಾವುದೇ ರೀತಿ ಈರುಳ್ಳಿ ಹಾಕ್ತಾ ಇಲ್ಲ, ಡೈರೆಕ್ಟಾಗಿ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ದೇವರ ಪ್ರಸಾದಕ್ಕೋಸ್ಕರ ಮಾಡಿರೋದ್ರಿಂದ ನಾನು ಈರುಳ್ಳಿ ಯೂಸ್ ಮಾಡ್ತಿಲ್ಲ. ನಿಮ್ಗೇನಾದ್ರು ಬೇಕು ಅಂತಂದರೆ ನೀವು ಈರುಳ್ಳಿ ಹಾಕ್ಕೋಬೋದು. ಸೊ ಇಷ್ಟೇ ಸಿಂಪಲ್ ಪ್ರಸಾದಕ್ಕಾಗಿ. ಯಾವುದೇ ರೀತಿ ಜಾಸ್ತಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕೋ ಹಾಗಿಲ್ಲ, ಕ್ವಿಕ್ಕಾಗಿ ಕಡಲೆಕಾಳು ಉಸ್ಲಿ ಮಾಡೋದನ್ನು ಹೇಗೆ ಅನ್ನೋದನ್ನು ನೋಡ್ಕೊಂಡಿದ್ದೀವಿ. ಸೊ ಇದೊಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ಗಣೇಶನಿಗೆ ಇಷ್ಟವಾಗಿರುವಂಥ ಕಡಲೆಕಾಳು ಉಸ್ಲಿ ರೆಡಿ. ಈಗ ಸಿಹಿ ಕಡುಬು ಮತ್ತು ಖಾರ ಕಡುಬು ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಖಾರ ಕಡುಬಿಗೆ ಏನು ಬೇಕೋ ಅದನ್ನು ತೋರಿಸ್ತೀನಿ. ಇಲ್ಲಿ ನಾನು ಕಡಲೆ ಬೇಳೆನ ಈ ರೀತಿ ನೈಟು ನೆನೆ ಹಾಕಿಟ್ಕೊಂಡಿದ್ದೆ. ಹಬ್ಬ ಅಂದರೆ ನಿಮಗೆ ಗೊತ್ತಿರುತ್ತೆ, ಎಲ್ಲ ಮೊದಲೇ ನೈಟೇ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾನು ಕೂಡ ಕಡಲೆಕಾಳನ್ನ ನೈಟ್ ನೆನೆ ಹಾಕಿದ್ದೆ. ಅರ್ಜೆಂಟಾಗಿ ನೆನೆ ಹಾಕದೇ ಇರೋರು ಇವಾಗ ಮಾಡಲೇಬೇಕು ಅನ್ನೋರು ಬಿಸಿ ನೀರಿಗೆ ಒಂದು 2-3 ಅವರ್ ಮುಂಚೆ ಕಡಲೆಕಾಳು ನೆನೆ ಹಾಕಿದ್ರೂ ಕೂಡ ಸರಿ ಹೋಗುತ್ತೆ. ಸೊ ಅದಕ್ಕೇ ನಾನು ಒಂದು 2 ಹಸಿಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದು ನೋಡಿದ್ದೀರಾ. ಸೊ ಈ ರೀತಿ ಹಾಕ್ಕೊಂಡು ಒಂದು 1/2 ಆಗೋ ರೀತಿಲಿ ಒಂದು 2-3 ರೌಂಡ್ ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋದು ಬೇಡ. ರುಬ್ಬಿರೋ ಅಂಥ ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿನ ಈ ರೀತಿ ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು, ಕಾಯಿ ತುರಿ, ಹಾಗೆ ಸ್ವಲ್ಪ ಉಪ್ಪು, ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ದೇವ್ರ ಪ್ರಸಾದಕ್ಕಾಗಿ ಅಂತ ನಾವು ಮಾಡ್ಬೇಕಾದ್ರೆ ಸೇನ್ ಬೇಕಾಗಿಲ್ಲ, ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ಖಾರ ಕಡುಬಿಗೆ ಮಸಾಲೆ ರೆಡಿ ಆಗಿದೆ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಇಟ್ಕೊಳ್ಳೋಣ. ಈಗ ಸಿಹಿ ಕಡುಬಿಗೆ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಅದೇ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ 100 ಗ್ರಾಮಷ್ಟು ಬೆಲ್ಲ, ಹಾಗೆ 1/2 ಒಳಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಗೆ ಕರಗುತ್ತೆ, ಹಾಗಾಗಿ ನೀರೇನು ಹಾಕ್ಕೊಳ್ಳೋದು ಬೇಡ. ಇದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಹೂರ್ಣ ಥರ. ಇದು ಸಿಹಿ ಕಡುಬಿಗಾಗಿ ಮಾಡ್ತಾ ಇದ್ದೀನಿ. ಇದು 5-6 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬೆಲ್ಲ ಮತ್ತು ಕಾಯಿ ತುರಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ. ಇದಕ್ಕೆ ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕ್ಕೋಬೋದು, ನಿಮಗಿಷ್ಟ ಇದ್ದರೆ ಗಸಗಸೆ ಕೂಡ ಹಾಕ್ಕೋಬೋದು. ಸೊ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು. ನಾನು ಈ ರೀತಿಯಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು. ಸೊ ಇವಾಗ ಸಿಹಿ ಕಡುಬಿಗೆ ಹೂರ್ಣ ರೆಡಿ ಆಯಿತು, ಹಾಗೆ ಖಾರ ಕಡುಬಿಗೂ ಕೂಡ ರೆಡಿ ಆಗಿದೆ. ಇದನ್ನು 1-5 ನಿಮಿಷ ಹಾಗೆ ಬಿಟ್ಬಿಡೋಣ. ಈಗ ಕಡುಬು ಮಾಡ್ಕೊಳ್ಳೋದಕ್ಕೆ
ಅಕ್ಕಿ ಉಂಡೆ ಬೇಕಲ್ವ, ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ, ಅದಕ್ಕೆ ನೀರು ಕುದಿಯೋದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ತುಂಬ ಸ್ಮೂತಾಗಿ ಮೃದುವಾಗಿ ಬರಬೇಕಲ್ವ, ಹಾಗಾಗಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನಾನಿವತ್ತು ಯೂಸ್ ಮಾಡ್ತಾ ಇರೋದು ಬರೀ ಅಕ್ಕಿ ಹಿಟ್ಟು ಮಾತ್ರ. ಯಾರಾದರೂ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ, ಒಡೆದೋಗುತ್ತೆ ಅನ್ನೋ ಭಯ ಏನಾದರೂ ಇದ್ದರೆ ನೀವು ಸ್ವಲ್ಪ ಗೋಧಿ ಹಸಿಟ್ಟು ಇಲ್ಲ ಲೈಟಾಗಿ ಮೈದಾ ಹಸಿಟ್ಟು ಕೂಡ ಹಾಕ್ಕೋಬೋದು. ಬಟ್ ಅದೇನೋ ಹಾಕ್ಕೊಳ್ತೇನೂ ಕೂಡ ಹಾಗೇ ಮಾಡ್ಬೋದು. ನಾನಿವತ್ತು ಬರೀ ಪ್ಯೂರ್ ಅಕ್ಕಿ ಹಿಟ್ಟಿಂದ ಮಾತ್ರ ನಿಮಗೆ ಕಡುಬು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಕುದಿತಾ ಇರೋಂಥ ನೀರಿಗೆ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಈ ರೀತಿ ಗಂಟಾಗದೆ ಇರೋ ರೀತಿಯಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನಿಧಾನಕ್ಕೆ ನೀವು ನೋಡಿಕೊಂಡ್ರೆ ಆರಾಮಾಗೆ ಮಾಡ್ಬೋದು. ಯಾವುದೇ ರೀತಿ ಹಿಂಸೆ ಆಗೋಲ್ಲ, ಈಸಿಯಾಗಿ ಕೂಡ ಬರುತ್ತೆ. ಈ ರೀತಿನಲ್ಲಿ ಗಂಟಿಲ್ದೆ ಮಿನಿಮಮ್ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಗಂಟೇನ ಆಗಲ್ಲ. ಸೊ ಇವಾಗ ರೆಡಿಯಾಗಿರೋಂಥದ್ದನ್ನು ಒಂದು 2 ನಿಮಿಷ ಅದೇ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು. ಆವಾಗ ಹಿಟ್ಟು ಚೆನ್ನಾಗಾಗತ್ತೆ. ಬೆಂದಾದ ನಂತರ ನಾನು ಈ ಥರ ಒಂದು ಪಾತ್ರೆಗೆ ಹಿಟ್ಟನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇರುತ್ತೆ, ಸ್ವಲ್ಪ ಆರ ತನಕ ಬಿಡ್ಬೋದು, ಇಲ್ಲ ಬಿಸಿಲಿ ಕಲಸಿ ಅಭ್ಯಾಸ ಇದ್ದರೆ ನೀವು ಹಾಗೆ ಕೂಡ ಕಲಿಸ್ಬೋದು. ಇಲ್ಲಾಂದರೆ ಈ ರೀತಿ ಒಂದು ಬೌಲ್ ಮೂಲಕ ನೀವು ಅದನ್ನು ಕಲಿಸ್ಕೋಬೋದು ಸ್ವಲ್ಪ ಹಾರ ತನಕ. ಆಮೇಲೆ ನೀವು ಕೈಯಿಂದನೇ ಕಲಿಸ್ಕೋಬೋದು. ಸ್ವಲ್ಪ ಕೈ ತ್ಯಾವ ಮಾಡಿಕೊಂಡ್ರೆ ಬಿಸಿ ಏನೂ ಆಗಲ್ಲ. ಈಗ ಕಡುಬು ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿಯಾಗಿದೆ, ಹೂರ್ಣಗಳು ಕೂಡ ರೆಡಿಯಾಗಿದೆ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಕಲಸಿರೋವಂಥ ಅಕ್ಕಿ ಹಿಟ್ಟನ್ನ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದ್ಸಲ ಕೈಯಲ್ಲಿ ಮಿದ್ಮೇಡೆ ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬಟ್ಟೆ ಪೇಪರ್ ಇದ್ದರೆ ಅದು ತೊಗೋಬೋದು. ಪ್ಲಾಸ್ಟಿಕ್ ಯೂಸ್ ಮಾಡಲಿಲ್ಲ ಅಂದರೆ ಒಳ್ಳೆಯದು. ನಮ್ಮ ಮನೇಲಿ ಖಾಲಿ ಆಗಿಬಿಟ್ಟಿತ್ತು ಅರ್ಜೆಂಟಾಗಿ, ಸೊ ನಾನು ಇದನ್ನೇ ಯೂಸ್ ಮಾಡಬೇಕಾಯ್ತು. ಈಗ ಅದ್ರ ಮೇಲೆ ಬಿಲ್ಲೆ ಇಟ್ಕೊಂಡು ಅದೇ ಕವರ್ನ ಕ್ಲೋಸ್ ಮಾಡಿಕೊಂಡು ಈ ರೀತಿ ಒಸ್ಕೋಬೇಕು. ನಮಗೆ ಕಡುಬು ಮಾಡ್ಕೊಳ್ಳೋದಕ್ಕೆ ಯಾವ ಸೈಜ್ ಬೇಕು ಆ ರೀತಿಯಲ್ಲಿ ನೀವು ಒಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿಯಲ್ಲಿ ನಾನು ಒಸ್ಕೊಂಡಿದ್ದೀನಿ. ನಮ್ಮನೇಲಿ ಇದು ಸಣ್ಣದಾಗಿ ಕರ್ಜಿಕಾಯಿ ಮಾಡೋವಂಥ ವಿಲ್ಲೆ ಇತ್ತು, ಹಾಗಾಗಿ ನಾನು ಅದ್ರ ಮೂಲಕ ಇಲ್ಲಿ ಮಾಡ್ತಿದ್ದೀನಿ. ಒಸ್ತಿರೋಂಥ ಬಿಲ್ಲೆನ ಅದ್ರ ಮೇಲೆ ಹಾಕ್ಕೊಂಡು ಇಷ್ಟೇ ಸಿಂಪಲ್ ಒಂದೆರಡು ಸ್ಪೂನು ಖಾರ ಕಡುಬುದು ಹಾಕಿ ಹೂರ್ಣ ಈ ರೀತಿ ಕ್ಲೋಸ್ ಮಾಡಿ ಪ್ರೆಸ್ ಮಾಡಿದರೆ ಕಡುಬು ರೆಡಿ ಆದಂಗೆ. ಒಂದು ಸ್ಟೆಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ರೀತಿಯಲ್ಲಿ ಸಿಹಿ ಕಡುಬುಗೂ ಕೂಡ ನಾವು ಒಸ್ಕೊಳ್ತಾ ಇದ್ದೀನಿ ಬಿಲ್ಲೆನ. ಇದೇ ರೀತಿ ನೀವು ಒಂದ್ಸಲ ಎಲ್ಲನೂ ಕೂಡ ಮಾಡಿ ಇಟ್ಕೊಂಡು ನಾವು ನೆಕ್ಸ್ಟ್ ಪ್ರೊಸೀಜರ್ಗೆ ಕಂಟಿನ್ಯೂ ಆಗ್ಬೋದು. ಒಂದೊಂದೇ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ನಾನು ಒಂದು ನಿಮಗೆ ಖಾರ ಕಡುಬು ಮಾಡೋದು ತೋರಿಸ್ತಿದ್ದೀನಿ, ಹಾಗೆ ಸಿಹಿ ಕಡುಬು ಕೂಡ ಅದೇ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಸೇಮ್ ಪ್ರೊಸೀಜರು, ಒಸ್ಕೊಳ್ಳೋದು ಕರ್ಜಿಕಾಯಿ ಮೋಲ್ಡ್ ಮೇಲೆ ಇಟ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಸಿಹಿ ಕಡುಬು ಖಾರ ಕಡುಬು ಫಸ್ಟ್ ಸ್ಟೆಪ್ಪು ರೆಡಿ ಆದಂಗೆ. ಈಗ ನಾವು ನಿಮ್ಮ ಮನೇಲಿ ಇಡ್ಲಿ ಪಾತ್ರೆ ಇರುತ್ತಲ್ವ, ಸೊ ಅದರಲ್ಲಿ ನಾನು ಈ ರೀತಿಯಲ್ಲಿ
ಬಾಳೆ ಎಲೆ ಇಟ್ಕೊಂಡು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಫಸ್ಟು ಖಾರ ಕಡುಬುದೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಸಿಹಿ ಕಡುಬು ಕೂಡ ಅದೇ ಇಡ್ಲಿ ಪಾತ್ರೆಯಲ್ಲಿ ಈ ರೀತಿಯಲ್ಲಿ ಫೋಲ್ಡ್ ಮಾಡಿ ಬೇಯಿಸ್ತಾ ಇದ್ದೀನಿ. ಇದೊಂದು ಸ್ಟೆಪ್ಪಲ್ಲಿ ನೀವು ಈ ರೀತಿಯಲ್ಲೂ ಕೂಡ ಚಿಕ್ಕ ಚಿಕ್ಕ ಬಾಳೆ ಎಲೆ ಇದ್ದರೆ ಅದೇ ಕಡುಬು ಒಡಿಬಾರ್ದು ಅಂತಂದರೆ ಈ ರೀತಿಯಲ್ಲಿ ಬಾಳೆನಲ್ಲಿ ಕ್ಲೋಸ್ ಮಾಡಿ ಕೂಡ ನೀವು ಬೇಯಿಸ್ಕೋಬೋದು. ಎರಡು ವಿಧಾನದಲ್ಲೂ ಕೂಡ ನೀವು ಆರಾಮಾಗಿ ಬೇಯಿಸ್ಕೋಬೋದು. ಇದು ಮಿನಿಮಮ್ ಒಂದು 5-10 ನಿಮಿಷ ಇಡ್ಲಿ ಬೆಂದಂಗೆ ಬೇಯಿದ್ರೆ ಕಡುಬು ರೆಡಿ ಆದಂಗೆ. ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್. ಯಾರು ಮಾಡಬೇಕು ಅಂದ್ಕೊಂಡಿದ್ರೆ, ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂತಿದ್ರೆ ಮಿಸ್ ಮಾಡದೆ ಮಾಡಿ, ಚೆನ್ನಾಗೂ ಇರುತ್ತೆ, ಹೆಲ್ತಿಗೂ ಕೂಡ ಒಳ್ಳೆಯದು, ಹಾಗೆ ಹಬ್ಬಕ್ಕೂ ಕೂಡ ವಿಶೇಷವಾಗಿರುತ್ತೆ. ಸೊ ಈಗ ಸಿಹಿ ಕಡುಬು ಖಾರ ಕಡುಬು ರೆಡಿಯಾಗಿದೆ. ಹೇಗೆ ಬಂದಿದೆ ಅಂತ ಒಂದು ಸಿಹಿ ಕಡುಬನ್ನು ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ಬೆಂದರೆ ಕಡುಬು ಆಲ್ಮೋಸ್ಟ್ ಬೆಂದಿದೆ, ರೆಡಿ ಕೂಡ ಆಗಿರುತ್ತೆ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಎಲ್ಲ ವೀಡಿಯೋಗಳಿಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.